ಒಬ್ಬನೇ ಒಬ್ಬ ಹಿಂದಿನ ಕವಿಗಳ ಹೆಸರು ಗೊತ್ತಿಲ್ಲ ಅವರು. ಸ್ವತಃ ಹಾಡಿದ್ರೆ ಹೇಳ್ತಾರೆ ಪಶ್ಚಿಮ ಬುದ್ಧಿ ಅವರು ಆಗಿರೋ ನಾನು ಮತ್ತು ಅವ್ರನ್ನೂ ಒಂದು ಹೇಳ್ತಾರೆ ಪೀಡಿ ಪಶ್ಚಿಮ ಕೂಡ ಪಾಪ ನೆಪ್ಪಿದ್ದ ನಾನು ಅಂತ ಹೇಳ್ತಾರೆ ಹಾಡಿದ್ರೆ. ಅಂದರೆ ಪೀಡಿ ಪಶ್ಚಿಮ ಕೂಡ ಪಾಪ ನೆಪ್ಪಿದ್ದ ಅಂತ ಹೇಳ್ತಾರೆ. ಈಡಿ ಬಸ್ಸು ಎಷ್ಟೆಷ್ಟು ತಿಳುವಳಿಕೆ ಬರ್ತದನೋ ಎಷ್ಟೆಷ್ಟು ನಾಲೆಜ್ ಬರ್ತದನೋ ಅಷ್ಟು ಪಾಪಿಷ್ಟ ಆಗ್ತಾನೆ. ಅಂದರೆ ಅವರಿಗೆ ಜ್ಞಾನ ಪಾಪ ಕೊಡ್ತದೆ, ನಮ್ಮಲ್ಲಿ ಜ್ಞಾನ ಸಾಧ್ಯ ಯಾವ ವಿಮುಕ್ತ ಯಾವುದು ವಿದ್ಯೆ ಅಂತ ಹೇಳ್ತಂದ್ರೆ ನಮ್ಮನ್ನು ಯಾವುದು ಬಿಡುಗಡೆಗೊಳಿಸುತ್ತೋ ಸ್ವತಂತ್ರಗೊಳಿಸುತ್ತೋ ಅದು ವಿದ್ಯೆ ನಮ್ಮ ಪ್ರಕಾರ. ಅವ್ರ ಪ್ರಕಾರ ವಿದ್ಯೆ ಅಂತಂದ್ರೆ ಪಾಪಿಷ್ಟನನ್ನಾಗಿ ಮಾಡುವಂಥದ್ದು. ಇಡೀ ಬಸ್ ನೋಡಿ ಎಷ್ಟೆಷ್ಟು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ ಅಷ್ಟು ಅಷ್ಟು ಆಳವಾಗಿರ್ತಾನೆ ಪಾಪಿಷ್ಟನಾಗ್ತಾನೆ. ಗುಣೇಶ್ ನಿಜ ತಿಳಿತು ತನ್ನ ಕಣ್ಣು ಕಳ್ಕೊತಾನೆ ನೋಡಲಿಕ್ಕೆ ಕಣ್ಣೇ ಇಲ್ಲ. ಈ ಸ್ಥಿತಿ ಬರ್ತದೆ ಎಡಮ್ ಮತ್ತು ಇವ್ರ ಕತೆ ಗೊತ್ತಿರಬಹುದು. ಎಡಮ್ ಮತ್ತು ಇವ್ರು ಎಷ್ಟು ಚೆನ್ನಾಗಿದ್ರು ಅವರು ಅದು ಜ್ಞಾನದ ಹಣ್ಣನ್ನು ತಿಂದು ತಕ್ಷಣ ಎಂಥ ಪಾಪಿಗಳಾದರು. ನಮ್ಮ ಜ್ಞಾನ ನಮ್ಮ ಸಂಸ್ಕೃತಿ ಅಂತ ವಿದ್ಯೆಯಿಂದ ವಿಮುಕ್ತಿಯನ್ನು ಪಡಿತೇವೆ ನಾವು. ಇದನ್ನೆಲ್ಲ ಕೂಡ ಮಿಕ್ಸ್ ಮಾಡಿ ಇಡೀ ಪಶ್ಚಿಮ ಕೂಡ ಪಾಪ ನೆಪ್ಪಿದ ನಾನು ಅಂತ ಅಡಿಗಿರೋದು. ಅದು ಹೀಗೆ ನಮ್ಮ ಪಾಪ ನಮ್ಮಿಂದ ಯಾವಾಗ ಅಡಿಸಿದ್ರೋ ನಾವೇನು ಮಾಡಿದ್ವಿ ಅಂತ ಹೇಳ್ತಾರೆ. ನಮ್ಮನ್ನು ನಾವು ಹನುಮಾನದಿಂದ ಕೇಳಿಕೊಂಡು ಶುರು ಮಾಡಿದ್ವಿ ಇದು ಅಂತ. ಅವ್ರು ಇಂಗ್ಲೀಷ್ ಕಲಿಸಲಿಕ್ಕೆ ಶುರು ಮಾಡಿದ್ರಲ್ಲ, ಇಂಗ್ಲೀಷ್ ಕಲಿಸಲಿಕ್ಕೆ ಅವ್ರ ಮೆಥಡಾಲಜಿಯಿಂದ ಕಲಿಸಲಿಕ್ಕೆ ಶುರು ಮಾಡಿದ್ರು. ಅವ್ರ ಮೆಥಡಾಲಜಿ ಏನಂದ್ರೆ ಪೀರಿಯಡ್ ಮಾಡಿದ್ರು, ಫಸ್ಟ್ ಪೀರಿಯಡ್, ಸೆಕೆಂಡ್ ಪೀರಿಯಡ್, ಥರ್ಡ್ ಪೀರಿಯಡ್, ನಾಲ್ಕು ಪೀರಿಯಡು, ಒಂದೊಂದು ಗಂಟೆ, ಇದನ್ನೆಲ್ಲ ಮಾಡಿದ್ರು. ಇದು ನಮಗೆ ಗೊತ್ತೇ ಇರಲಿಲ್ಲ, ನಾವು ಗುರುಕುಲ ಆಗ್ತದೆ ನಮ್ಮದೇ ಬೇರೆ. ಹೀಗಾಗಿ ಅದು ಎಲ್ಲಕ್ಕಿಂತ ಜಾಸ್ತಿಯಾಗಿ ನಮ್ಗೆ ಘಾತ ಆಗುತ್ತೆ ಇಲ್ಲಿ ಅಂತ ಹೇಳ್ತಂದ್ರೆ ಕಾವ್ಯವನ್ನು ನಾವು ಹೇಗೋ ನಿಭಾಯಿಸ್ಕೊಳ್ಬೋದು. ಕಾವ್ಯನಾಟಕಗಳಲ್ಲಿ ಶಾಸ್ತ್ರಜ್ಞಾನದ ವಿಷಯದಲ್ಲಿ ಮಾತ್ರ ಭಾರಿ ಮೋಸ ಆಯ್ತಾರೆ. ಯಾಕೆ ಮೋಸ ಇಟ್ಕೊಳ್ತಂದ್ರೆ ಶಾಸ್ತ್ರಜ್ಞಾನವನ್ನು ಅವ್ರು ಹೇಗೆ ಕೊಡ್ತಿದ್ರು ಅಂತ ಹೇಳ್ತಂದ್ರೆ ನಿಮ್ಗೇನು ಡೌಟ್ ಬಂತು ಅಂತಂದ್ರೆ ಅದೇ ಪ್ರಯೋಗಾಲಯ. ಆ ಪ್ರಯೋಗಾಲಯದಲ್ಲಿ ನೀವು ಪ್ರಯೋಗ ಮಾಡಿ ನೋಡಿದ್ರಿ ಅಂತ ಹೇಳ್ತಂದ್ರೆ ತಕ್ಷಣ ನಮಗೆ ಗೊತ್ತಾಗ್ತಿತ್ತು ಯಾವ್ದು ಸರಿ ಯಾವ್ದು ಕಟ್ಟಪ್ಪ. ಡಾಕ್ಟರ್ ಚಿದಾನಮೂರ್ತಿ ಅವರೇ, ಶಿಕ್ಷಣದಲ್ಲಿ ಭಾರತೀಯತೆಯ ಮಹಾದೊಡ್ಡ ಬೆಳಕನ್ನು ಮೂಡಿರುವಂತಹ ರಕ್ತ ದಿಕ್ಕು ದೇಶಗಳನ್ನು ನೀಡ್ತಾ ಇರುವಂತಹ ಎಂ ಎಸ್ ಚೈತ್ರ ಅವರೇ ಮತ್ತು ಎಲ್ಲ ಆದರಣೀಯ ಹಿರಿಯರೇ ಮತ್ತು ಬಂಧುಗಳೇ, ನಾನು ಮಾಡ್ತೀನಿ ಅಂತೇಳಿ ಹೋದಂತಹ ಏಕೈಕ ಆಧುನಿಕ ಸಂದರ್ಭದ ಒಬ್ಬರು ಚಿಂತಕರು ಯಾರಾದರೂ ಇದ್ದರೆ ಅದು ಡಾಕ್ಟರ್ ಎಂ ಚಿದಾನಂದಮೂರ್ತಿಯವರು.